ಸರಿ ಸದ್ಗುರುಗಳೇ ನಾವು ಇದರಿಂದ ಬೇರೆ ವಿಷಯಕ್ಕೆ ಹೋಗೋಣ ನಾ ಬಂದಿರೋ ಸಿನಿಮಾ ಜಗತ್ತಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ವರ್ಷಗಳ ಹಿಂದೆ ಸಿನಿಮಾ ಆರಂಭ ಆದಾಗ ಅರವತ್ತರಲ್ಲಿ ಎಪ್ಪತ್ತರಲ್ಲಿ ಸುಂದರವಾದ ಕಥೆಗಳು ಒಳ್ಳೆ ಮೌಲ್ಯಗಳು ಮಧುರವಾದ ಸಂಗೀತ ಹಾಡುಗಳು ಇದ್ವು ನಾನ್ ಸಿನಿಮಾದಲ್ಲಿ ಸ್ಟಾರ್ ಆದ ಹೊತ್ತಿಗೆ ನಮ್ಮ ಕೆಲವು ಝಟ್ಕಾ ಮಟ್ಕಾ ಸಿನಿಮಾಗಳು ಹಿಂದಿನ ಪೀಳಿಗೆಯವರಿಗೆ ಶಾಕ್ ಕೊಟ್ಟಿರಬಹುದು ಏನಿದೆಲ್ಲ ಅಂತ ಹೇಳಿರಲೂಬಹುದು ಆದರೂ ಅದು ಒಂದು ಮಿತಿಲಿತ್ತು ಅಂದ್ರೆ ಸಮಾಜ ಒಪ್ಪೋ ಮಿತಿಲಿತ್ತು ಅದೇನೇ ಇರಲಿ ಆದ್ರೆ ಇಂದಿನ ಸಿನಿಮಾಗಳ ಸ್ವರೂಪ ಬರ್ತಾ ಇರೋ ಸಿನಿಮಾಗಳು ನಿಮಗೆ ಗೊತ್ತಲ್ಲ ಕಡಿಮೆ ಬಟ್ಟೆ ಲಿವ್ ಇನ್ ರಿಲೇಶನ್ಶಿಪ್ಗಳು ಪರ್ದೆ ಮೇಲೆ ಎಲ್ಲರೂ ನೋಡೋ ದೃಶ್ಯಗಳು ನೈಟ್ ಕ್ಲಬ್ ಸಂಸ್ಕೃತಿ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ ಅವರು ಏನೆಲ್ಲ ನೋಡ್ತಾ ಇದ್ದಾರಲ್ಲ ಅನ್ನೋ ಕಾಳಜಿ ಆಗತ್ತೆ ಈ ಥರದ ಹಾಡುಗಳು ಈ ಥರದ್ ಸಂಗೀತ ಕೇಳ್ತಾ ಇದ್ದಾರಲ್ಲ ಸಾಹಿತ್ಯ ಅಂತೂ ನಿಮಗೆ ಗೊತ್ತಲ್ಲ ಫ್ರಮ್ ಜನಂ ಜನಂ ಟು ಎಕ್ಸ್ಪೈರಿ ಡೇಟ್ ಸಾಂಗ್ಸ್ ಜನ್ಮ ಜನ್ಮಗಳಿಂದ ಎಕ್ಸ್ಪೈರಿ ಡೇಟ್ ವರೆಗೂ ಹೌದು ಇವುಗಳನ್ನೆಲ್ಲ ಅವರು ನೋಡ್ತಿದ್ದಾರೆ ಅವರಿಗೆ ಸಹಜ ಅನ್ಸುತ್ತೆ ಇದು ಆಧುನಿಕತೆ ಮತ್ತು ಸಾಮಾನ್ಯ ವಿಷಯ ಅಂತ ಅವರಿಗನ್ಸುತ್ತೆ ಹೀಗೆ ಈ ರೀತಿಲಿ ಯುವ ಶಕ್ತಿ ಬೆಳೆದ್ರೆ ಇಂತಹ ಮಾಹಿತಿ ಇದನ್ನ ನಾವು ನೋಡ್ತಿದ್ದೀವಿ ಇದನ್ನ ನಾವು ಕೇಳ್ತಿರ್ತೀವಿ ಯುವ ಜನತೆ ಏನಾಗಬಹುದು ಅಂತ ನನಗೆ ಕಾಳಜಿ ಆಗುತ್ತೆ ನಿಮ್ಮ ತಂದೆ ತಾಯಿಗೂ ಇದೇ ಕಾಳಜಿ ಇತ್ತು ಅಂತ ನನಗೆ ಖಾತ್ರಿ ಇದೆ ಅವರು ನಾನು ಬೆಳೀತಾ ಇರುವಾಗ ನನ್ನ ತಂದೆ ತಾಯಿಗೆ ತುಂಬ ಕಾಳಜಿ ಇತ್ತು ಅನ್ನೋದು ನಂಗೆ ಗೊತ್ತು ಎಲ್ಲ ಪೋಷಕರಿಗೂ ಈ ಕಾಳಜಿ ಇದ್ದೇ ಇರುತ್ತೆ ಪ್ರತಿ ಪೀಳಿಗೆಗೂ ಈ ಕಾಳಜಿ ಇದ್ದೇ ಇರುತ್ತೆ ಬರ್ತಾ ಇರೋ ಜನಾಂಗ ತಪ್ಪು ದಾರಿಯಲ್ಲಿ ಹೋಗ್ತಿದೆ ಅಂತ ನೀವು ಹೇಳ್ತಾ ಇರೋದು ನಂಗೆ ಅರ್ಥ ಆಗುತ್ತೆ ಈ ಆಕಸ್ಮಿಕ ಬದಲಾವಣೆ ಹಿಂದಿನ ಪೀಳಿಗೆ ಇರಿಸಿದ ಹೆಜ್ಜೆಗಿಂತ ಪ್ರತಿ ಪೀಳಿಗೆ ಒಂದು ಹೆಜ್ಜೆ ದಾಟಿ ಮುಂದೆ ಹೋಗಬೇಕು ಅಂದರೆ ಪ್ರತಿಯೊಂದರಲ್ಲೂ ಏನಾದರೂ ಹೊಸತು ಮಾಡಬೇಕನ್ನೋ ಒಂದೇ ಕಾರಣಕ್ಕೆ ಅಥವಾ ಸ್ವಾಭಾವಿಕವಾಗಿ ಅವರು ಒಂದು ವಾತಾವರಣದಲ್ಲಿ ಬೆಳೀತಾರೆ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ ಮುಂದಕ್ಕೆ ಅಂದರೆ ಮುಂದುವರೆದ್ದೇನೋ ಅಲ್ಲ ನೀವು ಹೇಳ್ತಾ ಇರೋದು ಅದೇ ತಾನೆ ಹೌದು ಅದೇ ಅದು ಮುಂದುವರೆದ ಭಾಗ ಅಷ್ಟೆ ಹೀಗಾಗಿ ಈ ಕಾಳಜಿ ಯಾವಾಗಲೂ ಇರುತ್ತೆ ಆದರೆ ಈಗ ಬದಲಾವಣೆ ಆಗ್ತಿರೋದು ಮುಂದಿನ ಕ್ಷಣ ಅಲ್ಲ ಇದೊಂದು ಗಂಭೀರ ಪ್ರಭಾವ ಯಾಕಂದರೆ ಕಳೆದ ಹದಿನೈದು ವರ್ಷಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿ ಮತ್ತು ಗಡಿಯಾಚೆ ಸಂವಹನ ಮಾಡೋ ಪ್ರಪಂಚದ ಸಾಮರ್ಥ್ಯ ಶಕ್ತಿಯುತ ಮತ್ತು ಅಭೂತಪೂರ್ವವಾಗಿದೆ ಮೊದಲು ಯಾರೂ ಈ ಥರದ ಪ್ರಭಾವಗಳಿಗೆ ಒಳಗಾಗಿರಲಿಲ್ಲ ಸರಿನಾ ನಮ್ಮ ಯುವಜನರ ಮೇಲೆ ಇಂದಿಗಿಂತ ಮೊದಲು ಈ ಮಟ್ಟದ ಪ್ರಭಾವ ಸಾಧ್ಯವಾಗಿರಲಿಲ್ಲ ಬೇರೆ ಯಾವ ಪೀಳಿಗೆನೂ ಇಷ್ಟೆಲ್ಲ ದಿಕ್ಕುಗಳಿಂದ ಈ ಥರದ ದಾಳಿ ಅನುಭವಿಸಿಲ್ಲ ಮತ್ತು ಪ್ರಭಾವಗಳ ಪ್ರಮಾಣನೂ ತುಂಬಾ ದೊಡ್ಡದಾಗಿದೆ ಬದಲಾವಣೆಗಳು ಆಗುತ್ತಾ ಇರೋದನ್ನು ನೋಡಿದರೆ ಇದೇನು ಮುಂದಿನ ಹಂತ ಅಲ್ಲ ಇದು ಎಲ್ಲೋ ಇದೆ ಮತ್ತು ಇದೆಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಅದು ತುಂಬಾ ಸಂಕೀರ್ಣವಾದ ಮಿಶ್ರಣ ಆಗ ಹೋಗಿದೆ ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯುವಕರಿಗೂ ಸೇರಿ ಅದು ಸುಮ್ಮನೆ ಕೆಲವು ವಿಷಯಗಳ ಮಿಶ್ರಣ ಅಷ್ಟೇ ಹೀಗಾಗೋದಕ್ಕೆ ಕಾರಣ ಅಂದರೆ ಮಾಹಿತಿ ಮತ್ತು ಸಂವಹನದ ಹಠಾತ್ ದಾಳಿ ಇದು ಒಳ್ಳೇದೋ ಕೆಟ್ಟದೋ ಅನ್ನೋದನ್ನ ನಾವು ನಿರ್ಣಯ ಮಾಡೋದು ಸರಿಯಲ್ಲ ಈ ಮಟ್ಟದ ಮಾಹಿತಿ ನಿಶ್ಚಿತವಾಗಿ ನಾನು ಮಾಹಿತಿ ಅಂತ ಹೇಳಿದಾಗ ನಾವು ಬೆಳೀತಾ ಇದ್ದ ಸಮಯದಲ್ಲಿ ನಿಮ್ಮ ಪೀಳಿಗೆಯೂ ಇದು ನಿಜ ಅಂತ ಅನ್ಸುತ್ತೆ ಅಂದ್ರೆ ಏನು ಅನ್ನೋದು ಗೊತ್ತಿರ್ಲಿಲ್ಲ ಆತರಲೇ ಇಲ್ಲ ನಮ್ ದಾರಿಯಲ್ಲಿ ಏನೇ ಬಂದ್ರು ಎಲ್ಲದರ ಬಗ್ಗೆ ನಮಗೆ ಸಂಭ್ರಮ ಇತ್ತು ಆದ್ರೆ ಇವತ್ತು ನೋಡ್ತೀರಿ ಹನ್ನೆರಡು ವರ್ಷದ ಹುಡುಗರು ನೀವೊಬ್ರಿಗೆ ಏನಾದರೂ ಹೇಳಿದ್ರೆ ಏನು ಯಾಕಂದ್ರೆ ಅವರಿಗೆ ಬೇಜಾರು ಹೀಗೆ ಅಂದ್ರೆ ಅವರು ಇಡೀ ಬ್ರಹ್ಮಾಂಡನ ತಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡ್ತಾರೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೂ ಅಲ್ಲ ಅವರು ಫೋನ್ ಸ್ಕ್ರೀನ್ ಮೇಲೆ ಇಡೀ ಬ್ರಹ್ಮಾಂಡನ ನೋಡ್ತಾರೆ ಅವರಿಗೆ ಎಲ್ಲ ಗೊತ್ತಿದೆ ನಿಮಗೆ ಗೊತ್ತಿಲ್ಲದ ಸಂಗತಿಗಳೆಲ್ಲ ಅವ್ರಿಗೆ ಗೊತ್ತು ಏನು ಕೇಳಿದ್ರು ಅವ್ರಿಗೆ ಗೊತ್ತು ಇಂತಹ ಮಾಹಿತಿಯಿಂದ ಹದಿನೆಂಟು ವರ್ಷ ಆಗೋದ್ರಲ್ಲಿ ಐದು ಪ್ರೇಮ ಪ್ರಕರಣ ಆಗಿರುತ್ತವೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೀಗಿದೆ ಇಲ್ಲೂ ಈಗ ಹೀಗೆ ಆಗೋಕ್ಕೆ ಪ್ರಾರಂಭ ಆಗಿದೆ ತಾನೆ ಹೀಗಾಗಿ ಹದಿನೆಂಟು ವರ್ಷ ಆಗೋದರಲ್ಲಿ ದೇಹ ಮನಸ್ಸು ಭಾವನೆಗಳಿಂದ ನೋಡಬೇಕಾದದ್ದನ್ನೆಲ್ಲ ಅವರು ನೋಡಿ ಆಗಿರುತ್ತೆ ಇಪ್ಪತ್ತೈದು ವರ್ಷ ಆಗೋ ಹೊತ್ತಿಗೆ ಮುಂದೇನು ಇನ್ನೇನಿದೆ ಮುಂದೇನು ಹೌದು ನೀವೇ ನೋಡ್ತೀರಿ ಇದನ್ನು ನಾನು ಬಯಸಲ್ಲ ಜನರ ಮನಸ್ಸು ಕೆಲಸ ಮಾಡೋ ರೀತಿ ನೋಡಿ ನನಗೆ ಹೀಗೆ ಅನಿಸ್ತಾ ಇದೆ ಅವರಲ್ಲಿ ಮಾಹಿತಿ ತುಂಬಲಾಗ್ತಿದೆ ನಾನು ಯಾವುದೇ ಮಾನದಂಡದಿಂದಲೂ ನಿರಾಶಾವಾದಿ ಅಲ್ಲ ಆದರೆ ನಾನಿದನ್ನು ನೋಡ್ತಾ ಇದ್ದೀನಿ ಈ ಪ್ರಮಾಣದ ಮಾಹಿತಿ ಮುಂದುವರೆದರೆ ಮತ್ತು ಮುಂದೆ ಬರೋ ಪೀಳಿಗೆಯಲ್ಲಿ ಇದು ಇನ್ನೂ ಅನೇಕ ಪಟ್ಟು ಹೆಚ್ಚಾಗುತ್ತೆ ಆಶ್ಚರ್ಯ ಏನೂ ಇಲ್ಲ ಮುಂದಿನ ಐವತ್ತು ನೂರು ವರ್ಷಗಳಲ್ಲಿ ಐವತ್ತು ಪ್ರತಿಶತ ಮಾನವ ಜನಾಂಗ ಆತ್ಮಹತ್ಯೆ ಮಾಡಿಕೊಳ್ಳಲು ಆಯ್ಕೆ ತೆಗೆದುಕೊಂಡ್ರು ಅಂದ್ರೆ ಏನೋ ಆಶ್ಚರ್ಯ ಇಲ್ಲ ಯಾಕಂದರೆ ಮನಸ್ಸಿಗೆ ಈ ರೀತಿ ಆಗೋದಿದೆ ಯಾರೋ ಚಪ್ಪಾಳೆ ತಟ್ಟತಾ ಇದ್ದಾರೆ ನೋಡಿ ಇದು ಜನಪ್ರಿಯವಾಗಿದೆ ಇಲ್ಲ ನೀವು ಅವರ ಮನಸ್ಸನ್ನ ಅಲ್ಲಾಡಿಸಿದ್ದೀರಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಇವತ್ತು ಪ್ರಪಂಚದಲ್ಲಿ ಯುದ್ಧ ಕೊಲೆ ಮತ್ತು ಅಪಘಾತಗಳಿಂದ ಸಾಯೋರಿಗಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇದು ಈ ಮಟ್ಟದ ಮಾಹಿತಿಯ ದಾಳಿ ಮನುಷ್ಯನ ಮನಸ್ಸಿನ ಮೇಲೆ ಮುಂದುವರೆದರೆ ನಂಗೆ ಮನಸ್ಸಿನ ಸ್ವರೂಪ ಸಂಪೂರ್ಣವಾಗಿ ಗೊತ್ತು ಯಾಕಂದ್ರೆ ನಂಗೆ ನನ್ನ ಮನಸ್ಸು ಗೊತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅದು ಏನನ್ನ ನಿರ್ವಹಿಸಬಲ್ಲದು ಅದಕ್ಕೆ ಏನ್ ಮಾಡೋಕ್ಕಾಗೋಲ್ಲ ನಂಗೆ ಮನುಷ್ಯರ ಮನಸ್ಸು ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತು ಅದಕ್ಕೆ ನನ್ನ ಪುಸ್ತಕಗಳನ್ನು ಓದೋದಾಗ್ಲಿ ಅಥವಾ ಅವರು ಹೇಳೋದನ್ನು ಪೂರ್ತಿ ಕೇಳಬೇಕು ಅಂತಿಲ್ಲ ಅವರು ಒಂದು ವಾಕ್ಯ ಹೇಳಿದ್ರೆ ಸಾಕು ಅವರ ಮನಸ್ಸು ಏನು ಅಂತ ನಂಗೆ ಗೊತ್ತಾಗುತ್ತೆ ಯಾಕಂದ್ರೆ ನಂಗೆ ಮನುಷ್ಯರ ಮನಸ್ಸಿನ ಸಂಪೂರ್ಣ ವಿನ್ಯಾಸ ಗೊತ್ತು ಇಲ್ಲಾಂದ್ರೆ ನಾನೀಗ ಏನಿದ್ದೇನೆ ಅದಾಗುತ್ತಿರ್ಲಿಲ್ಲ ಈ ಮಟ್ಟದ ಮಾಹಿತಿಯ ದಾಳಿ ಇದೇ ವೇಗದಲ್ಲಿ ಅಥವಾ ಇನ್ನೂ ಹೆಚ್ಚಿನ ವೇಗದಲ್ಲಿ ಮುಂದುವರೆದ್ರೆ ಇದು ಬರೋ ಹಲವು ವರ್ಷಗಳಲ್ಲಿ ಆಗೋ ಸಾಧ್ಯತೆ ಇದೆ ಇದು ನಿಶ್ಚಿತವಾಗಿ ನಿಮ್ಮನ್ನ ಆತ್ಮಹತ್ಯೆ ಮಾಡಿಕೊಳ್ಳೋ ಹಂತಕ್ಕೆ ತಳ್ಳುತ್ತೆ ಯಾಕಂದ್ರೆ ಬದುಕೋಕೆ ಏನೂ ಉಳಿದಿರಲ್ಲ ಯಾವುದ್ರ ಬಗ್ಗೆನೂ ಸಂತೋಷನೋ ಉತ್ಸಾಹನೋ ಇರಲ್ಲ ನಿಮ್ಮ ಜೀವನನ ನೀವೇ ಹಿಂತಿರುಗು ನೋಡಿ ಐವತ್ತು ವರ್ಷದ ಮೇಲೆ ಇರೋರು ಸ್ವಲ್ಪ ನಿಮ್ಮ ಜೀವನನ ಹಿಂತಿರುಗು ನೋಡಿ ನೀವು ಹನ್ನೆರಡು ಹದಿನೈದು ವರ್ಷದವರಿದ್ದಾಗ ನಿಮಗೆ ಯಾವುದ್ರ ಬಗ್ಗೆ ಆದರೂ ಬೇಜಾರು ಅಂತ ಆಗ್ಲಿಕ್ಕೆ ಸಾಧ್ಯ ಇತ್ತ ಪ್ರತಿ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಉತ್ಸಾಹ ಇತ್ತು ಹೌದು ತಾನೆ ಹೌದು ಇವತ್ತಿನ ದಿನಗಳಲ್ಲಿ ನೀವು ನೋಡಬಹುದು ಇದು ಸಾಮಾನ್ಯವಾದ ವಿಚಾರ ಹನ್ನೆರಡು ಹದಿನೈದು ವರ್ಷದ ಮಕ್ಕಳು ಬೇಜಾರಲ್ಲಿ ಇರ್ತಾರೆ ಒಂದೇ ವಿಷಯ ಅಂದ್ರೆ ಹೌದು ಎಲ್ರು ಐಪ್ಯಾಡ್ ಐಫೋನ್ ನೋಡ್ತಾ ಇರ್ತಾರೆ ಇರ್ತಾರೆ ಯಾಕಂದ್ರೆ ಪ್ರೀತಿ ಮತ್ತು ಜೀವನದ ಬಗ್ಗೆ ಮಾತಾಡ್ತಿದೀವಿ ಇವಕ್ಕೆಲ್ಲ ಏನೂ ಅರ್ಥ ಇರಲ್ಲ ಯಾಕಂದ್ರೆ ನೀವು ಹದಿನೆಂಟು ವರ್ಷ ಇದ್ದಾಗಲೇ ಒಂದು ಪ್ರೇಮ ಪ್ರಕರಣ ಆಗಿರುತ್ತೆ ನೀವು ಇದೇ ನಿಮ್ ಜೀವನ ಅಂದ್ಕೊಂಡ್ರಿ ಅದಕ್ಕಾಗಿ ಜೀವ ಕೊಡಕ್ಕೂ ತಯಾರಿದ್ರಿ ಅದಕ್ಕಾಗಿ ನೀವು ಜೀವ ಬಿಟ್ರೋ ಇಲ್ವೋ ಆದ್ರೆ ಆ ಸಮಯದಲ್ಲಿ ನೀವು ಸಾಯಕ್ಕೂ ತಯಾರಿದ್ರಿ ಹೌದು ತಾನೇ ಇವತ್ತು ಫೇಸ್ಬುಕ್ ಮೇಲೆ ಅವರು ಒಂದೇ ಸಮಯದಲ್ಲಿ ಇಪ್ಪತ್ತೆರಡು ಪ್ರೇಮ ಸಂಬಂಧಗಳನ್ನ ನಡೆಸ್ತಾರೆ ಇದಕ್ಕೇನೂ ಅರ್ಥ ಉಳಿದಿಲ್ಲ ಇವೆಲ್ಲ ಇರಬೇಕೋ ಇರಬಾರ್ದು ಅಂತ ನಾನು ಹೇಳ್ತಿಲ್ಲ ನಾನು ಹೇಳ್ತಿರೋದಿಷ್ಟೇ ಇವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಅತಿಯಾದ ಭಾರ ಹೇರುತ್ತೆ ಮತ್ತು ಒಮ್ಮೆಲೆ ಮನುಷ್ಯರು ನಾವೇಕೆ ಇಲ್ಲಿದ್ದೀವಿ ಅಂತ ಯೋಚಿಸ್ತಾರೆ ನಿಮಗೆ ಗೊತ್ತಲ್ಲ ಶೇಕ್ಸ್ಪಿಯರ್ನ ದೊಡ್ಡ ಪ್ರಶ್ನೆ ಇರಬೇಕೋ ಇರಬಾರ್ದು ಇದೇನು ಬುದ್ಧಿವಂತಿಕೆ ಪ್ರಶ್ನೆ ಅಲ್ಲ ದುರದೃಷ್ಟವಶಾತ್ ಬಹಳ ಜನ ಆ ರೀತಿ ಯೋಚಿಸ್ತಾರೆ ಇದು ಯಾಕಂದರೆ ನಿಮಗೆ ಜೀವನದ ಅನುಭವ ಆಗಿಲ್ಲ ನೀವೊಂದು ಜೀವನದ ಭಾಗ ಆಗಿಲ್ಲ ನೀವು ಕೇವಲ ಒಂದು ಮಾನಸಿಕ ಪ್ರಕರಣ ಅಷ್ಟೇ ನೀವು ಯೋಚನೆ ಮತ್ತು ಭಾವನೆಗಳೆಂದು ತುಂಬಿಕೊಂಡಿದ್ದೀರಾ ಜೀವನ ನಿಮ್ಮನ್ನು ಸ್ಪರ್ಶಿಸ್ಲೇ ಇಲ್ಲ ಆಲೋಚನೆಗಳು ಮತ್ತು ಭಾವನೆಗಳನ್ನೇ ಜೀವನ ಅಂದ್ಕೊಂಡಿದ್ದೀರಿ ಆಲೋಚನೆಗಳು ಮತ್ತು ಭಾವನೆಗಳು ನಿಮ್ಮ ಮನಸ್ಸಲ್ಲಿ ನೀವು ಸೃಷ್ಟಿಸೋ ನಾಟಕ ಇದು ನಿಮ್ಮದೇ ಸಿನಿಮಾ ಅದನ್ನು ಎಲ್ಲಾದರೂ ಕೊನೆಗೊಳಿಸೋದು ನಿಮಗೆ ಸಾಧ್ಯವಾಗಬೇಕು ಎಲ್ಲಿ ಮುಕ್ತಾಯ ಮಾಡಬೇಕು ಅನ್ನೋದು ಗೊತ್ತಿಲ್ಲದಿದ್ದರೆ ಅದು ಅಂತ್ಯವಿಲ್ಲದ ಸಿನಿಮಾ ಆಗುತ್ತೆ ನೀವು ಹುಚ್ಚಿರಾಗ್ತೀರಾ ಜೀವನ ಇಲ್ಲಿ ನಡೀತಾ ಇದೆ ನಿಮಗೆ ಗೊತ್ತಾ ನಿಮ್ಮ ಕೆಲಸ ಅಥವಾ ನಿಮ್ಮ ಕುಟುಂಬ ಅಥವಾ ನಿಮ್ಮ ವೃತ್ತಿ ಅಥವಾ ನಿಮ್ಮ ಸಿನಿಮಾ ಅಥವಾ ನಿಮ್ಮ ಆಲೋಚನೆ ಅಥವಾ ನಿಮ್ಮ ಭಾವನೆ ಇದು ಯಾವುದೂ ಜೀವನ ಅಲ್ಲ ಜೀವನ ಇಲ್ಲಿದೆ ಉಳಿದದ್ದೆಲ್ಲ ಜೀವನದ ಪೂರಕ ಸಾಧನಗಳಷ್ಟೇ ಈಗ ಜೀವನದ ಪೂರಕ ಸಾಧನಗಳೇ ಜೀವನಕ್ಕಿಂತ ದೊಡ್ಡದಾಗಿದೆ ಜೀವನನ ನೀವು ತಪ್ಪಿಸ್ಕೊಳ್ತಿದ್ದೀರಾ ನಿಮ್ಮೊಳಗಿನ ಜೀವನ ನೀವು ಸ್ಪರ್ಶ ಮಾಡಿದರೆ ನಿಮಗೆ ಶಕ್ತಿಯ ಸ್ಫೋಟವಾಗುತ್ತೆ ಎಲ್ಲಿವರೆಗೆ ನಿಮಗೆ ಈ ರೀತಿ ಆಗೋದಿಲ್ವೋ ಯಾಕಂದ್ರೆ ಸಂಪೂರ್ಣ ಬ್ರಹ್ಮಾಂಡದ ಮಾಹಿತಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲಿದೆ ಜೀವನ ನಿಮ್ಮನ್ನ ಸ್ಪರ್ಶಿಸಲ್ಲ ಯಾಕಂದ್ರೆ ವಿಪರೀತ ಮಾಹಿತಿ ವಿಪರೀತ ಯೋಚನೆಗಳು ಭಾವನೆಗಳೂ ಬತ್ತಿ ಹೋಗ್ತಿವಿ ಕೇವಲ ವಿಪರೀತ ವಿಚಾರಗಳು ಅಷ್ಟೇ